ಮನೆ ನೇರ ನೇರವಾಗಿ ಎಷ್ಟು ಓಟ್ಗಳು ಬಂತು, ಫಲಿತಾಂಶ ಏನು ಗಮನಿಸಿಬಿಡೋಣ ಈಗ. ಓ ಫ್ಯಾಂಟಾಸ್ಟಿಕ್, ಮೋರ್ ದ್ಯಾನ್ 10,000, 10,367 ಕರೆಗಳು ಬಂದಿರೋದು. ಲಿಂಗಸುಗೂರಿಂದ ಪುರುಷರು 9,319 ಜನ ಕರೆ ಮಾಡಿದರು, 1,048 ಹೆಣ್ಮಕ್ಕಳು ಕಾಲ್ ಮಾಡಿದರು. 629 ಇತರೆ ಪಕ್ಷಗಳ ಪರವಾಗಿ ಓಟ್ಗಳು ದಾಖಲಾಗಿದ್ದಾವೆ. ಬಿಜೆಪಿ ಪರ 2,433 ಮತಗಳು ದಾಖಲಾಗಿದ್ದಾವೆ. ಅದರಲ್ಲಿ ಪುರುಷರು 2,018 ಜನ ಮತ್ತು ಮಹಿಳೆಯರು 255 ಜನ. JDS ಪರ 2,979 ಟೋಟಲ್ ನಂಬರ್ ಆಫ್ ವೋಟ್ಸ್. ಅದರಲ್ಲಿ ಪುರುಷರು 2,588 ಜನ, ಮಹಿಳೆಯರು 291 ಜನ. ಕಾಂಗ್ರೆಸ್ ಈಸ್ ಲೀಡಿಂಗ್ ವಿತ್ ಮ್ಯಾಸಿವ್ ನಂಬರ್. 4,326 ಜನ ವೋಟ್ ಮಾಡಿದ್ದಾರೆ. 3,692 ಪುರುಷ ಮತಗಳು, 434 ಮಹಿಳಾ ಮತಗಳು ಬಂದಿದ್ದಾವೆ ನಮಗೆ. ಸೊ ದಿಸ್ ಗೆಟ್ಸ್ ಮೋರ್ ಇಂಟ್ರೆಸ್ಟಿಂಗ್ ನಾವು. ಬಿಜೆಪಿ ಪರ ಸ್ಟ್ರೈಕ್ ರೇಟ್ 23% ಇದೆ. ಕಾಂಗ್ರೆಸ್ ಪರ ಇಟ್ಸ್ ಡಬಲ್, ಆಲ್ಮೋಸ್ಟ್ ಡಬಲ್, 42%. ಆಲ್ಮೋಸ್ಟ್ JDS ಪರ 29%. ಇತರ ಅಭ್ಯರ್ಥಿಗಳ ಪರ 6% ಸ್ಟ್ರೈಕ್ ರೇಟ್ ಇದೆ. JDSನ ವಿರುದ್ಧ 1,347 ಮತಗಳ ಅಂತರದಿಂದ ಕಾಂಗ್ರೆಸ್ ಈಸ್ ಲೀಡಿಂಗ್ ಇನ್ ಲಿಂಗಸುಗೂರು. ಲಿಂಗಸುಗೂರು ಚುನಾವಣಾ ಪೂರ್ವ ಸರ್ವೆಯಲ್ಲಿ ಕಾಂಗ್ರೆಸ್ಗೆ ಬಹಳನೇ ದೊಡ್ಡ ಮಟ್ಟದ ಮುನ್ನಡೆ. ಹಾಲಿ ಶಾಸಕ ಕಾಂಗ್ರೆಸ್ನವರು DS ಹುಲಗೇರಿ ಪರ ಲಿಂಗಸುಗೂರು ಮತದಾರರು ಮತ್ತೊಮ್ಮೆ ಒಲವು. ಭಾಳ ಒಳ್ಳೆ ವ್ಯಕ್ತಿ, ಜನಸಂಪರ್ಕ ಚೆನ್ನಾಗಿದೆ, ಒಳ್ಳೆ ಸ್ಪಂದನೆ ಮಾಡ್ತಾರೆ, ಹೀಗೆ ಮನೆ ಮಾತಾಗಿದ್ದಾರೆ. ಅಭಿವೃದ್ಧಿ ಕೆಲಸಗಳಿಂದಾಗಿ ಮತ್ತೆ ಶಾಸಕರಾಗಿ ಆಯ್ಕೆಯಾಗಬಹುದು DS ಹುಲಗೇರಿಯವರು. ಬಿಜೆಪಿ JDS ಮೀರಿಸಿ ಕ್ಷೇತ್ರದ ಜನತೆಯ ಮನ್ನಣೆಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಪಡೆದುಕೊಂಡಿದ್ದಾರೆ. ಕಳೆದ 5 ವರ್ಷದಲ್ಲಿ ಅಭಿವೃದ್ಧಿಯನ್ನೇ ನಂಬಿಕೊಂಡಿದ್ದಾರೆ, ಅಭಿವೃದ್ಧಿಯನ್ನು ಮಾನದಂಡವಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಫಲಿತಾಂಶ ನಿಮ್ಮ ಮುಂದೆ ಅತ್ಯಂತ ಸುಸ್ಪಷ್ಟ. ಇಟ್ ಈಸ್ ಆಲ್ ದಿ ವೇ ಕಾಂಗ್ರೆಸ್. ಜಿದ್ದಾಜಿದ್ದಿನ ಫೈಟ್ನಲ್ಲಿ JDS ವಿರುದ್ಧ ಕಾಂಗ್ರೆಸ್ ಮುನ್ನಡೆ ಪಡೆದುಕೊಂಡಿದೆ. ಬಟ್ ಅನ್ಫಾರ್ಚುನೇಟ್ಲಿ BJP ಈಸ್ ಇನ್ ದಿ ಥರ್ಡ್ ಪ್ಲೇಸ್, JDS ಸೆಕೆಂಡ್ ಪ್ಲೇಸ್ನಲ್ಲಿದೆ. ಮಾಜಿ ಶಾಸಕ ಮಾನಪ್ಪ ವಜ್ಜಲ್ ಕಣಕ್ಕಿಳಿಬಹುದು BJPಯಿಂದ. JDS ಪಾರ್ಟಿಯಿಂದ ಸಿದ್ದು ಬಂಡಿ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಓಕೆ, ಇದು ಟ್ರೆಂಡು ಲಿಂಗಸುಗೂರು ಕ್ಷೇತ್ರದ್ದು. ಒಂದು ಸಣ್ಣದಾಗಿ ಗ್ರಾಫಿಕ್ಸ್ ನೋಡಿಬಿಟ್ರೆ ನಮಗೆ ಸ್ಪಷ್ಟತೆ ಸಿಕ್ಬಿಡುತ್ತೆ. BJP 23%, ಕಾಂಗ್ರೆಸ್ 42%, JDS 29%, ಅದರ್ಸ್ 6%.